ತಾಲೂಕಿನ ಬೆಟಸೂರು ಗ್ರಾಮದ ಶ್ರೀ ಶಿವ ಚಿದಂಬರೇಶ್ವರ 206ನೇ ಪುಣ್ಯೋತ್ಸವ ಹಾಗೂ 8ನೇ ವರ್ಷದ ರಥೋತ್ಸವ ಮತ್ತು ಚಿದಂಬರ ನಂದಿ ನೂತನ ಮೂರ್ತಿಗಳ ಪ್ರತಿಷ್ಠಾಪನೆ ಕಳಸಾರೋಹಣ ಕಾರ್ಯಕ್ರಮಗಳು ನೆರವೇರಿದವು. ಶ್ರೀ ಕ್ಷೇತ್ರ ಸಂಜೀವಿನಿ ಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆದ ಸವದತ್ತಿ ತಾಲೂಕಿನ ಬೆಟಸೂರು ಗ್ರಾಮದ ಶ್ರೀ ಶಿವ ಚಿದಂಬರೇಶ್ವರರ 206ನೇ ಪುಣ್ಯೋತ್ಸವ ಮತ್ತು 8ನೇ ವರ್ಷದ ರಥೋತ್ಸವ ಹಾಗೂ ಚಿದಂಬರ ನಂದಿ ನೂತನ ಮೂರ್ತಿಗಳ ಪ್ರತಿಷ್ಠಾಪನೆ ಜೊತೆಗೆ ಕಳಸಾರೋಹಣ ಕಾರ್ಯಕ್ರಮಗಳು ಅತ್ಯಂತ ಸಡಗರ ಸಂಭ್ರಮದಿಂದ ನೆರವೇರಿದವು. ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಕಳಸಾರೋಹಣ ಹಾಗೂ ವಿವಿಧ ಕಾರ್ಯಕ್ರಮಗಳು ಶಿವಮೊಗ್ಗ ಜಿಲ್ಲೆಯ ಶ್ರೀ ಕ್ಷೇತ್ರ ಕೊಡಲಿಯ ಜಗದ್ಗುರು ಶ್ರೀ ವಿದ್ಯಾಭಿನವ ವಿದ್ಯಾರಣ್ಯ ಭಾರತೀ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ವಿಧಿವತ್ತಾಗಿ ಜರುಗಿದವು. ಈ ಪವಿತ್ರ ಕಾರ್ಯಕ್ರಮಗಳಲ್ಲಿ ವಿಧಾನಸಭೆ ಉಪಸಭಾಪತಿ ಹಾಗೂ ಶಾಸಕ ಆನಂದ ಮಾಮನಿ, ರಾಮದುರ್ಗ ಶಾಸಕ ಮಹಾದೇವಪ್ಪ ಯಾದವಾಳ್, ಧಾರವಾಡ ಶಾಸಕ ಅರವಿಂದ ಬೆಲ್ಲದ್ ಮುಂತಾದವರು ಭಾಗವಹಿಸಿ ಮಹಾಸ್ವಾಮಿಗಳ ದರ್ಶನ ಪಡೆದು ಪುನೀತರಾದರು. ಧರ್ಮದರ್ಶಿಗಳಾದ ಹನುಮಂತ್ ಡಿ ಟಕ್ಕಳ್ಕಿ ಅವರ ಮಾರ್ಗದರ್ಶನದಲ್ಲಿ ದೇವಸ್ಥಾನದ ಅಧ್ಯಕ್ಷ ಎಲ್ಸಿ ಪಾಟೀಲ್, ಉಪಾಧ್ಯಕ್ಷ ಎಸ್ಪಿ ಪಾಟೀಲ್, ವೈಸಿ ಪಾಟೀಲ್, ಮಹಾಂತೇಶ್ ಪಾಟೀಲ್, ಗುರುನಾಥ್ ಕುಲಕರ್ಣಿ ಮುಂತಾದವರು ನೇತೃತ್ವ ವಹಿಸಿದ್ದರು. ಪುಣ್ಯೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನ ಡಾಕ್ಟರ್ ಶ್ರೀಪಾದ್ ಸಬ್ನೀಸ್, ಡಾಕ್ಟರ್ ಸವಿತಾ ಸಬ್ನೀಸ್ ಅವರು ಸೇವೆ ಸಲ್ಲಿಸಿದರು. ಎಷ್ಟೋ ಜಗತ್ತಿನಲ್ಲಿ ಎದ್ದಿಸೋದಕ್ಕೆ ಮತ್ತತ್ವ ಇವೆಂತ ಹೇಳ್ತಾರೆ, ಮಮ ತೇಜಾಂಶ ತಂದು ಇವೆಲ್ಲವೂ ಕೂಡ ನನ್ನ ತೇಜಸ್ಸಿನ ಅಂಶಗಳೇ ಅಂತ ಹೇಳಿ ಭಗವಂತ ಹೇಳಿದ. ಆ ಪ್ರಕಾರವಾಗಿ ಧರ್ಮ ಪರಿತ್ರಾಣ ವಿನಾಶ ಪರಿತ್ರಾಣ ಸಾಧನ ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯೋಗಿ ಇದೆ ಅಂತೇಳಿ ಏನು ಅವನ ಒಂದು ಸಂಕಲ್ಪ ಇದೆ, ಧರ್ಮ ಸಂಸ್ಥಾಪನೆ ಅಂತಕ್ಕಂಥ ಧರ್ಮಕ್ಕೆ ಎಷ್ಟೇ ಒಂದು ಧರ್ಮಾತೀತ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ಅಂತ ಏನೇ ಹೇಳಿದ್ರು ಕೂಡ ಧರ್ಮಕ್ಕೆ ನಾಶ ಇರಲಿ, ಅದಕ್ಕೆ ಹೆಸರು ಧರ್ಮಕ್ಕೆ ಸನಾತನ ಅಂತ ಹೆಸರಿದೆ. ಸನಾತನ ಇದರರ್ಥ ಸದಾಭವ ಸನಾತನ ಅಂತೇಳಿ ಅದಕ್ಕೆ ಹೇಳ್ತಾರೆ. ಯಾವಾಗಲೂ ಇರ್ತಕ್ಕಂಥದ್ದು ಅಂತ ಜಗತ್ತು ಹುಟ್ಟಕ್ಕಿಂತ ಮುಂಚೆನೂ ಇದೆ, ಈಗಲೂ ಇದೆ, ಮುಂದೂ ಇರುತ್ತೆ. ಎಂದೆಲ್ಲೂ ಧರ್ಮ ಅಂತಕ್ಕಂಥದ್ದು ಇದೇ ಇರುತ್ತೆ. ಧರ್ಮ ಇದರರ್ಥ ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.